ಮಿಸ್ಟರ್ ಮೃತ್ಯುಂಜಯ ಸರ್, ನಾನು ಹೇಳ್ತಲ್ಲ ಚೆನ್ನಾಗಿ ಲಕ್ಷದಲ್ಲಿ ಇಟ್ಕೊಳ್ತಾರೆ ಸರ್, ತುಂಬ ಎಚ್ಚರದಿಂದಿರಬೇಕು. ಓಕೆ ಸರ್. ಆದರೆ ನನಗೊಂದು ಅನುಮಾನ. ಏನು ಕರ್ತವ್ಯದಲ್ಲಿ ಇಷ್ಟೊಂದು ನಿಷ್ಠೆ ತೋರುವ ತಾವು, ಇಲ್ಲಿ ಇಷ್ಟೊಂದು ಅನ್ಯಾಯ ನಡೀತಾ ಇದ್ರು ಕೂಡ ಹೇಗೆ ಸರ್ ಸೇರಿಸ್ಕೊಂಡಿದ್ದೀರಾ? ಅನ್ಯಾಯ ಇರೋದು ನೋಡಿ, ಈ ಹುದ್ದೆಯಲ್ಲಿ ಪ್ರತಿಯೊಬ್ಬರು ನಿಷ್ಠಾವಂತರಾಗಿದ್ದರೆ ಈ ನಮ್ಮ ರಾಜಕೀಯ ಇಷ್ಟೊಂದು ಹುಡುಗಿ ಹೋಗ್ತದೆ. ನಾನು ಆಗ್ಲೇ ಹೇಳಿದ್ದ, ನಾನು ಅರೆಸ್ಟ್ ಮಾಡಿದರೆ ನನ್ನ ಮೇಲ್ನವ್ರು ಬಂದು ಬಿಡಿಸ್ತಾನೆ, ಇಲ್ಲ ಕೆಳಗೆ ಅವ್ರು ಗೋಲ್ಮಾಲ್ ಮಾಡಿ ಕೇಸ್ ಮುಚ್ಚಲು ಪ್ರಯತ್ನ ಮಾಡ್ತಾರೆ. ಅದಕ್ಕಾಗಿ ಕರ್ತವ್ಯ ನಿಷ್ಠೂರನ್ನು ಸೇರಿಸಿ ಈ ಕ್ರಿಮಿಗಳ ನಾಶ ಮಾಡಲಿಕ್ಕಿಲ್ಲದೆ ನನ್ನ ಉದ್ದೇಶ. ಓಕೆ, ಅದಕ್ಕಾಗಿ ನನ್ನ ಪ್ರಾಣ ಹೋದ್ರೂ ಸರಿ ನಾನು ಹೋರಾಟ ಹೋರಾಡ್ತೀನಿ. ತಪ್ಪು ನಿಷ್ಠೆ ತಪ್ಪು, ನಿನ್ನಪ್ಪನ ಪ್ರಾಣದಿಂದ ಈ ನಮ್ಮ ರಾಜಕೀಯ ಸುಧಾರಿಸಿಕಾಗುವುದಿಲ್ಲ. ಏಕೆಂದರೆ ಈ ದೇಶಕ್ಕಾಗಿ ಸಾಕಷ್ಟು ಜನ ಪ್ರಾಣ ತೆತ್ತಿದ್ದಾರೆ, ಆದ್ರೆ ಏನ್ ಪ್ರಯೋಜನ? ಮತ್ತೆ ಯಥಾಸ್ಥಿತಿಯಲ್ಲಿ ಈ ದೇಶದ ಗತಿ ಸಾಗಿದೆ. ಕೃತಾಯುಗ ತ್ರೇತಾಯುಗ ಭಾಗ ಸಂಪೂರ್ಣ ಮುಗಿದಿದೆ. ಈಗ ಕಲಿಯುಗ, ಈ ಕಲಿಯುಗ ಮುಗಿಯುವ ಮುಂಚೆ ಸರ್ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವುದೇ ಕಷ್ಟ. ಇಷ್ಟೆಲ್ಲ ತಿಳಿದಿದ್ರು ಕೂಡ ಹೇಗೆ ಸರ್ ಇನ್ನೂ ಸುಮ್ಮನಿದ್ದೀರಾ? ಏಕೆ ಸುಮ್ಮನೆ? ಓಕೆ, ಇನ್ನು ನಾವು ಸುಮ್ಮನೆ ಇರೋದು ಬೇಡ. ಇನ್ನು ಸ್ವಲ್ಪ ದಿನದಲ್ಲಿ ಗಟ್ಟಿ ಹಾಕಿ ಮೊಟ್ಟ ಹಾಕುವ ಪ್ರಯತ್ನ ಪ್ರಾರಂಭಿಸೋಣ. ಈಗ ಬನ್ನಿ ನನ್ನ ಸರ್. ಸರ್ ಯಾರು ಸರ್ ನೀವು? ಹೆಸರು ಗೊತ್ತಾಯ್ತು, ಗೊತ್ತಾಯ್ತು. ಇವರು ಲಂಚ್ ಕೋರು. ಅವನ ಮೇಲೆ ಕೈ ಎತ್ತಿ ಅವನ ಕತೆ ಕೇಳಿದ್ರೆ ಅನ್ಯಾಯ ಘೋರ ಆಕ್ರೋಶಕ್ಕೆ ಬೆಲೆಯಾಗಿ ಬುದ್ಧಿ ಸರ್ ನಾನ್ ಯಾರಂತ ಇವ್ರಿಗೆ ಗೊತ್ತಿಲ್ಲ ಅಂತೆ. ಸರ್ ಸುಳ್ಳು ಹೇಳ್ತೀರಾ? ಸರ್ ನಾನ್ ಯಾರಂತ ನಿಮಗ್ ಗೊತ್ತಿಲ್ವಾ? ಸರ್ ನಾನು ಹೇಳ್ಬಿಡ್ಲ ಸರ್ ಹೇಳಪ್ಪ, ನೀ ಯಾರಂತ ಹೇಳು. ಸರ್ ನಾನು ನಾನು ಹೇಳೋದಿಲ್ಲಪ್ಪ. ಆಮೇಲೆ ಇವರು ನನಗೆ ಅನ್ಯಾಯ ಮಾಡಿಬಿಡ್ತಾರೆ. ಎಷ್ಟೊಂದು ಮುಗ್ಧರಾಗಿದ್ದಾನೆ ಸರ್ ಇವರು. ಏನ್ ಸರ್ ಇವರಿಗಾದ ಅನ್ಯಾಯ? ಅದೊಂದು ದೊಡ್ಡ ಕಷ್ಟ. ಇವರ ತಂದೆ ಒಬ್ಬ ಗಣ್ಯ ಮೇಲಾಗಿ ಸತ್ಯ ಸಂಗತಿಯ ಪತ್ರಿಕೆಯ ಸಂಪಾದಕರು, ತುಂಬಾ ನಿಷ್ಠವಂತರು. ಪ್ರತಿಯೊಂದು ಅನ್ಯಾಯ ಎತ್ತಿ ತೋರಿಸುವವರ ನಿಶ್ಚಯ ಸಹಿಸದೆ ಆ ಧನಂಜಯ ಮಂದಿರ ಸಪೋರ್ಟ್ ಇದೆ ಎಂದು ಇವರ ತಂದೆ ತಾಯಿ ಮುಂದೆ ಸರಿ ಮಾಡಿಸ್ತಾರೆ. ಸಾಕ್ಷಿ ಸಿಗದೆ ಬಚಾವ, ನನ್ನ ತಂದೆ ತಾಯಿಗಾದ ಅನ್ಯಾಯಕ್ಕೆ ನ್ಯಾಯ ಸಿಗಲಿಲ್ಲವೆಂದು ನೀವು ರಾಮನಿಗೆ ಬುದ್ಧಿ ಬರೋಣ. ಜೊತೆಗೆ ಒಬ್ಬ ಅವಳು ವಿದ್ಯಾರ್ಥಿ ಅನ್ಯಾಯ. ಈಗ ನಿಮ್ಗೆ ಗೊತ್ತಾಯ್ತಾ ನಾನು ಯಾರು ಅಂತ? ನನಗೆ ಆ ಕೆಲಸ ನಿಮ್ಮಿಂದ ಆಗುತ್ತಾ? ನನಗೆ ನ್ಯಾಯ ಕೊಡಿಸ್ತೀರಾ? ಇಲ್ಲ, ನೀವೆಲ್ಲ ವಂಚಕರು, ದಗಲ್ಬಾಜಿಗಳು. ಸುಮ್ಮನೆ
ಹೊಡಿತಾರೆ ದೊಡ್ಡದಾಗ ತಪ್ಪು ಮಾಡಿ ದೊಡ್ಡದಾಗಿ ತಿರ್ಗಾಡ್ತಾರಲ್ಲ ಅವ್ರು ನೋಡಿ ಅದ್ಬಿಟ್ಟು ನಾನು ನೋಡಿ ಕೆಲ ಬರ್ತಾರೆ ಹೊಡಿಲಿಕ್ಕೆ ನಾನೊಬ್ಬ ಹುಚ್ಚ ಹಾಗಂತ ಈ ಸಮಾಜ ನನಗೆ ಕಟ್ಟಿರೋ ಪಟ್ಟ ಸರ್ ಈ ಹುಚ್ಚನ ಆತ್ಮಕ್ಕೆ ಅತ್ತಿನ ಕಿಚ್ಚು ಯಾರು ಸರ್ ಯಾರು ಸರ್ ಯಾರು ಸರ್ ಸಣ್ಣ ಸಣ್ಣ ತಪ್ಪುಗಳನ್ನು ತಿದ್ದಲಾಗ ನಿಮ್ಮ ಕಾನೂನು ಯಾರಿಗೆ ಬೇಕು ಸರ್ ಯಾರಿಗೆ ಬೇಕು ನಿನ್ನ ಮಾತು ನಿಜ ತೂಕಮಯವಾಗಿದ್ರು ಈ ಜನರ ಕಿವಿಗೆ ಹುಚ್ಚರ ವಾಣಿಯಾಗಿ ಕೇಳಿಸ್ತಾರೆ ಸರ್ ಹೌದು ನಾನು ಹುಚ್ಚಾನೆ ಹುಚ್ಚಾನೆ ಇದ್ರು ಹುಚ್ಚವಾಣಿಯ ಸರ್ ಹುಚ್ಚವಾಣಿಯೇ ಸರ್ ಈಗ ತಾನೇ ಕಂಡಾರ ಕಂಡ ಘಟನೆ ಈ ಹುಚ್ಚರಿಗೆ ಮತ್ತಷ್ಟು ಉಚ್ಚರಿಸಿ ಬಿಟ್ಟಿದೆ ಸರ್ ಉಚ್ಚರಿಸಿ ಬಿಟ್ಟಿದೆ ಹೌದು ಸರ್ ಏನಪ್ಪ ಅಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಡ ದಂಪತಿಗಳಿಗಾದ ಅನ್ಯಾಯ ಕಂಡು ಈ ಉಚ್ಚರಿಗೆ ಎಷ್ಟು ನೋವಾಗಿರ್ಬೇಕಾದ್ರೆ ಇನ್ನು ಆ ಬಸರಿಗೆ ಎಷ್ಟು ನೋವಾಗಿರ್ಬೇಡ ಸರ್ ಎಷ್ಟು ನೋವಾಗಿರ್ಬೇಕು ಎರಿಗೆ ಸರ್ ಏನ್ ಹೇಳಿ ಸರ್ ನಿಮಗೆ ಏನ್ ಹೇಳಿ ಎರಿಗೆ ಎರಿಗೆ ನಾವು ತಾಳಲಾಗದೆ ಬಡ ದಂಪತಿ ಬಡ ಹೆಣ್ಣು ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಗೋಳಾಡ್ತಾ ಇದ್ರೆ ಒಬ್ಬ ನರ್ಸ್ ಹಾಯ ಡಾಕ್ಟರ್ ಎಲ್ಲರೂ ಸೇರಿಕೊಂಡು ದುಡ್ಡಿಗಾಗಿ ಕಚ್ಚಾಡ್ತಾ ಇದ್ರೆ ಎಲ್ಲಿಂದ ಕೊಡ್ಬೇಕು ಸರ್ ಆ ಬಡ ಜನ ಕೊನೆಗೆ ಅವಳಿಂದ ಅವಳಿಗೆ ದುಡ್ಡು ಸಿಗಲ್ಲ ಅಂತ ಗೊತ್ತಾದ್ಮೇಲೆ ಅವಳನ್ನ ಎರಿಗೆ ಲೇಟ್ ಆಗುತ್ತೆ ಅಂತ ಕುತ್ತಿಗೆ ಹಿಡಿದು ತೊಬ್ಬಿಟ್ರು ಸರ್ ಮುಂದೆ ಕೆಲವೇ ಕ್ಷಣಗಳಲ್ಲಿ ಹೆರಿಗೆ ಆಯ್ತು ಸರ್ ಹೆರಿಗೆ ಆಯ್ತು ಆ ಹೆಣ್ಣು ಜ್ವರದಿಂದ ನರಳ್ತಾ ಇದೆ ಆಗ ತಾನೆ ಪುಟ್ಟಿದ ಆ ಮಗು ಅದೇನೋ ರೋಗದಿಂದ ನರಳ್ತಾ ಇದೆ ಕೈಯಲ್ಲಿ ಕಾಸಿಲ್ಲ ಅವ್ರ ಕಷ್ಟ ಕೇಳೋದೇ ಇಲ್ಲ ಹೀಗಿರುವಾಗ ಅದೇನ್ ಮಾಡಿತಾ ಗೊತ್ತಾ ಸರ್ ಆ ತಾಯಿ ತಾನು ಎತ್ತ ಮಗುವನ್ನ ಪಕ್ಕದಲ್ಲಿರುವ ಮುಳ್ಳು ಬೇಲಿಯಲ್ಲಿ ಎಸೆದುಬಿಟ್ಟು ನೋಡಿ ಸರ್ ನೋಡಿ ಒಂಬತ್ತು ತಿಂಗಳ ಮಡಿಲಲ್ಲಿ ಹೊತ್ತು ನೋವನ್ನು ಹುಂಡು ತಾನು ಎತ್ತ ಮಗು ತನ್ನದು ಎನ್ನುವ ಪರಿಕಲ್ಪನೆಯೂ ಇಲ್ಲದೆ ಆ ತಾಯಿ ಪಕ್ಕದಲ್ಲಿರುವ ಮುಳ್ಳು ಬೇಲಿಯಲ್ಲಿ ಎಸೆಯಬೇಕಾದ್ರೆ ಆ ತಾಯಿಗೆ ಎಷ್ಟು ನೋಗುತ್ತಿರುವ ಚಾಂಡಲ್ರು ನಮ್ಮ ಸರ್ಕಾರಿ ಆಸ್ಪತ್ರೆ ಅಷ್ಟೇ ಅಲ್ಲ ಸರ್ ನಮ್ಮ ಸರ್ಕಾರಿ ಆಸ್ಪತ್ರೆ ಅಷ್ಟೇ ಅಲ್ಲ ಇನ್ನು ಇನ್ನು ಅನೇಕ ಕಡೆ ಎಂದಾದ್ರೆ 200 ಗಂಡ ಆದ್ರೆ 500 ಅಂತ ಕಟ್ಟಾಜ್ಞೆ ಮಾಡಿ ವಸೂಲಿ ಮಾಡ್ತಾರೆ ಸರ್ ಸರ್ ಅದು ಅಲ್ಲದೆ ಪ್ರತಿಯೊಬ್ಬರಿಗೂ ಔಷಧನ ಹೊರಗಡೆ ಬರೀತಾರೆ ಸರ್ ಹೊರಗಡೆ ಬರೀತಾರೆ ಹಾಗಿದ್ರೆ ಪ್ರತಿಯೊಬ್ಬರಿಗೂ ಔಷಧನ ಹೊರಗಡೆ ಬರಿಬೇಕಾದ್ರೆ ಸರ್ಕಾರದಿಂದ ಬಂದ ಔಷಧ ಎಲ್ಲಿ ಹೋಯ್ತು ಕೇಳಿದ್ರೆ ಗದರಿಸ್ತಾರೆ ಬೆದರಿಸ್ತಾರೆ ಅದಕ್ಕಾಗಿ ನಾರು ಏನು ಕೇಳೋದಿಲ್ಲ ಯಾಕೆಂದ್ರೆ ಇದು ಸರ್ಕಾರ ನಾವು ಹುಚ್ಚು ಜಾಸ್ತಿ ಮಾಡ್ಕೋಬೇಡ ಇಂತ ಅನ್ಯಾಯವೆಲ್ಲ ತಡೆಯುವ ಪ್ರಯತ್ನ ಮಾಡ್ತೇವೆ ನಮ್ಮನೆ ನಮ್ಮನೆ ಹೌದು ಸರ್ ನಾನು ಯಾರಿಗಾಗಿ ನಾನು ಬದುಕಬೇಕು ಸರ್ ಯಾರಿಗೆ ಆಗಿ ನನ್ನ ಮನೆ ಎಲ್ಲಿಗೆ ಸರ್ ನನಗೆ ಮನೆ ಯಾವ ಇದ್ದಕ್ಕಾಗಿ ನಾ
ಕಲ್ತಿ ಹೇಳಿ ಸಾರ್ ಹೇಳಿ. ನಿನ್ನ ಮುಂದ ತಂಗಿ ಬಾಳಿದ ಹೌದಲ್ಲ, ನನಗೊಬ್ಬ ತಂಗಿ ಇದ್ದಾಳೆ ಅನ್ನೋದು ಮರ್ತಿಗೆ ಬಿಟ್ಟಿದ್ದೆ. ಹೌದು, ನನ್ನ ತಂಗಿಯ ಅಭ್ಯೋದಯಕ್ಕಾಗಿ ಆದರೂ ನಾನು ಬದುಕಲೇಬೇಕು, ನ್ಯಾಯ ಹುಡುಕಲೇಬೇಕು, ನ್ಯಾಯ ಹುಡುಕಲೇಬೇಕು ಸಾರ್. ನಿನ್ನ ಮನೆಗೆ ಬಿಡ್ತ ರಾಜಕೀಯದಲ್ಲಿ ನಡೆಯುವ ಅನ್ಯಾಯ ಅಕ್ರಮ. ಏನಪ್ಪಾ, ದೇಶಕ್ಕಾಗಿ ಪ್ರಾಣ ಕೊಟ್ಟು ದೇಶದ ಜನತೆಗಾಗಿ ಸ್ವತಂತ್ರವನ್ನು ತಂದುಕೊಟ್ಟ ಮಹಾಮಹಿಮನೆ, ಇದಕ್ಕಾಗಿ ಸ್ವತಂತ್ರವನ್ನು ತಂದುಕೊಟ್ಟೆಯ? ನೀನು ತಂದುಕೊಟ್ಟ ಸ್ವತಂತ್ರ ಅಲ್ಪ ರಾಜಕಾರಣಿಗಳ ಕೈಗೆ ಸಿಗುವುದಕ್ಕಿಂತ ನಿನ್ನ ಜೊತೆ ಚಳವಳಿಯಲ್ಲಿ ಭಾಗವಹಿಸಿದ ಸ್ವತಂತ್ರ ಯೋಧರ ಕೈಗೆ ಸದಾಕಾಲ ಸಿಕ್ಕಿದ್ರೆ ಹಿತಮಿತವಾಗಿರ್ತಿತ್ತು ಏನು?